ಗೊತ್ತಿಲ್ಲ ನೀವು ಸೀಸನ್ 8 ನೋಡಿದಿರ ಇಲ್ಲ ಅಂತ ಹೇಳಿ ವೈಷ್ಣವಿ ಅವರಿಗೆ ರೇಷ್ಮೆ ಅಂತ ಕೂಗ್ತಾ ಇದ್ರು. ಅಂದ್ರೆ ರೇಷ್ಮೆ ಪಂಚೆಯಲ್ಲಿ ಸುತ್ಕೊಂಡು ಹೊಡೆಯೋದು ಅಂತ ಮೀನಿಂಗ್ ಅದು. ಅದು ಹೆಂಗಾಯ್ತು ಅಂದ್ರೆ ಸೀಸನ್ 9 ಮಯೂರಿ ಅವ್ರಿಗೆ ಹೆಸರು ಬಂತದ್ದು ರೇಷ್ಮೆ ಅಂತ ಹೇಳಿ. ಆತರ ತುಂಬಾ ಟ್ರಾಲ್ ಆಗಿದೆ, ನನಗೆ ಗೊತ್ತಿಲ್ಲ ನೀವು ಅದನ್ನ ಚೆಕ್ ಮಾಡಿದಿರಾ ಇಲ್ಲ ಅಂತ ಹೇಳಿ. ನಿಮ್ ಗಮನಕ್ಕೆ ಬಂದಿದ್ದೇನೋ ಗೊತ್ತಿಲ್ಲ, ಅದು ಈ ಮಾತು ಯಾಕೆ ಬಂತು, ಈ ಟ್ರಾಲ್ ಏನಕ್ಕಾಯ್ತು ಅಂತಂದ್ರೆ, ನೀವು ರಾಜಣ್ಣವ್ರಿಗೆ ಒಂದ್ ಮಾತು ಹೇಳ್ತೀರಾ, ಕನ್ನಡದಾನ ನನಗ್ ಗೊತ್ತು, ನನಗ್ ನೀವು ಹೇಳ್ಕೊಡಕ್ ಬರಬೇಡಿ ಅದನ್ನ, ನನ್ನ ಅಭಿಮಾನ ನನಗದು ಅಂತೇಳಿ. ಅದು ಎಷ್ಟು ನೀವು ಹೆಂಗಂದ್ರೆ ಒಂದು ಕಡಕ್ಕಾಗೂ ಇತ್ತು ಅದು ಹೇಳುವಾಗ, ಮತ್ತೆ ಒಂಥರ ಹೇಳಿದ್ನಲ್ಲ ಸುತ್ಕೊಂಡು ಹೊಡೆಯೋ ತರ ಇತ್ತು. ಈ ತರದೆಲ್ಲ ಟ್ರಾಲ್ ಆಗಿದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಸಿ, ಒಂದು ಕನ್ನಡದ ಕಲಾವಿದೆಯಾಗಿ ಕನ್ನಡ ಅಂತ ಬಂದಾಗ ಕನ್ನಡದವರಿಗೆ ಕರ್ನಾಟಕದವರಿಗೆ ಎಲ್ಲೋ ಒಂದು ಕಡೆ ಆ ಒಂದು ಪ್ರೀತಿನೇ ಬೇರೆ, ಆ್ಯಂಡ್ ಅದನ್ನ ತೋರಿಸ್ಕೊಳ್ಳೋ ರೀತಿ ಬೇರೆ ಬೇರೆ ರೀತಿ ಇರುತ್ತೆ. ಒಂದು ಹೌದು, ನಾವು ನಮ್ಮ ಭಾಷೆ ನಮ್ಮ ಮಾತೃಭಾಷೆ ಮರಿಬಾರ್ದು, ಮಾತಾಡ್ಬೇಕು ಎಲ್ಲ, ಬಟ್ ಆ ಒಂದು ವೇದಿಕೆ ಅಂತ ಇದ್ದಾಗ ಎಲ್ಲೋ ಒಂದು ಕಡೆ ಅವರು ಮಿಸ್ ರೂಟ್ ಮಾಡ್ತಾ ಇದ್ರು ಅಂತ ನನಗನ್ಸ್ತು. ಬಿಕಾಸ್ ಇವಾಗ ನಾನು ಮಾತಾಡಿರೋ ಒಂದು ಮಾತು ಮಿಸ್ ರೂಟ್, ಅದು ಆಡ್ಭಾಷೆಯಾಗೆ ಬಂದ್ಬಿಡುತ್ತೆ. ಬಟ್ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೆಂಗಂದ್ರೆ ಈ ತರ ಸಣ್ಣ ಪುಟ್ಟ ಏನಾದ್ರೂ ಮಾತಾಡಿದ್ರು ಕನ್ನಡ ಅಂತ ಜೋರಾಗಿ ಕೂಗ್ತಿದ್ರು. ಅದು ನನಗೆ ಒಂಥರ ಆಗುತ್ತೆ, ಬಿಕಾಸ್ ನನಗೆ ಗೊತ್ತು ಕನ್ನಡದ ಬಗ್ಗೆ ನನಗೆ ಎಷ್ಟು ಪ್ರೀತಿ ಇದೆ, ಆ್ಯಂಡ್ ಅದ್ರ ಬಗ್ಗೆ ನಾನು ಆಚೆ ಎಷ್ಟು ಮಾತಾಡ್ತೀನಿ, ಆ್ಯಂಡ್ ಕನ್ನಡದ ಬಗ್ಗೆ ನನಗೆ ಅಪಾರವಾದಂತಹ ಪ್ರೀತಿ, ಎಷ್ಟು ಇಂಪಾಕ್ಟ್ ಕೇಳುವಂತಹ ಭಾಷೆ ಇದು. ಆ್ಯಂಡ್ ಅದರಲ್ಲೂ ಬೇರೆ ಬೇರೆ ಥರದ ಕನ್ನಡ ಮಾತಾಡ್ತೀನಿ. ಒಂದು ಹವ್ಯಕ ಕನ್ನಡ ಕಲಿತೆ, ಅದು ನನ್ನ ಸಿನಿಮಾಗೋಸ್ಕರ. ನಾವು ಹುಬ್ಬಳ್ಳಿಯವರು, ಸೊ ಹುಬ್ಬಳ್ಳಿ ಭಾಷೆ ಅದ ಬೇರೆ ಥರ. ಸೊ ಈ ಥರ ಇದ್ದಾಗ ನಿಮ್ಮ ಭಾಷೆ ಬಗ್ಗೆ ಬಹುಶಃ ಅವರಿಗೆ ಅದು ಅರ್ಥ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಅವ್ರಿಗಿರೋ ಪ್ರೀತಿ, ಅವ್ರು ತೋರಿಸ್ತಿರೋ ಪ್ರೀತಿ ಬೇರೆ ರೀತಿ ಇರ್ಬೋದು. ಬಟ್ ಆ ಒಂದು ವಿಚಾರ ಬಂದಾಗ ನನಗೆ ಅದು ಮಾತಾಡಲೇಬೇಕು ಅಂತ ಅನಿಸ್ತು. ಬಿಕಾಸ್ ಕನ್ನಡ ಅಂದರೆ ನನ್ನ ಮನಸ್ಸಲ್ಲಿರೋ ಆ ಒಂದು ರೆಸ್ಪೆಕ್ಟ್ ಆಗಲಿ ಅಥವಾ ಒಟ್ಟಿನಲ್ಲಿ ಕನ್ನಡನೇ ಅದ್ಭುತ. ಸೊ ಅದನ್ನು ಕ್ವೆಶ್ಚನ್ ಮಾಡಿದಾಗ ಯಾರಿಗೂ ತಡ್ಕೊಳಕ್ಕಾಗಲ್ಲ.